ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ವೀಕ್ಷಕರೇ, ಅಮೃತವಾಣಿಯ ಶುಕ್ರವಾರದ ಸಂಕಲನವಾಗಿರುವಂಥ ಆತ್ಮ ಜ್ಯೋತಿಗೆ ನಿಮ್ಮೆಲ್ಲರನ್ನು ಆದರದಿಂದ ಸ್ವಾಗತಿಸ್ತೇನೆ. ಹಲವಾರು ತಿಂಗಳುಗಳಿಂದ ದೇವರ ಸಂಕಲ್ಪ ಎಂಬ ವಿಷಯದಲ್ಲಿ ನಾವು ಅಧ್ಯಯನ ಮಾಡ್ತಾ ಇದ್ದೆವು. ಈ ದೇವರ ಸಂಕಲ್ಪದ ವಿಷಯವಾಗಿ ಮೊತ್ತ ಮೊದಲು ಶ್ರೀ ಪೌಲನು ಎಫೆಸದ ಸಭೆಯ ಹಿರಿಯರಿಗೆ ಮಿಲೆತಕ್ಕೆ ಅವರನ್ನು ಕರೆಸಿ ಅವರೊಂದಿಗೆ ಮಾತನಾಡಿದಂಥ ಭಾಗಗಳನ್ನು ಜ್ಞಾಪಕ ಮಾಡಿಕೊಂಡು, ಮಾತ್ರವಲ್ಲ ತನ್ನ ಸಂಬಂಧವಾಗಿ ಬೇರೆ ಬೇರೆ ಸಭೆಗಳಲ್ಲಿ ಇರುವಂಥ ಪ್ರವಾದನೆಗಳನ್ನು ಲೆಕ್ಕಕ್ಕೆ ತೆಗೆದುಕೊಂಡು, ಅಂದರೆ ನೀನು ಈ ಸಾರಿ ಯೆರೂಸಲೇಮಿಗೆ ಹೋಗುವಾಗ ಸಂಕಟಗಳು, ಕಷ್ಟಗಳು, ಬೇಡಿಗಳು ನಿನಗೆ ಕಾದಿವೆ ಎಂಬಂಥ ಪ್ರವಾದನೆಗಳು ಅನೇಕ ಸಭೆಗಳಲ್ಲಿ ಆಗಿವೆ. ಆದರೆ ಪೌಲನ್ ಹೇಳ್ತಾ ಇದ್ದಾನೆ, ನನ್ನ ಜೀವವನ್ನು ಉಳಿಸಿಕೊಳ್ಳುವುದೊಂದೇ ನನ್ನ ಚಿತ್ತವಲ್ಲ, ದೇವರು ನನಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಪೂರ್ತಿಯಾಗಿ ನೆರವೇರಿಸುವುದೇ ನನ್ನ ಚಿತ್ತ ಎಂಬುದಾಗಿ ಹೇಳಿ ಅದಕ್ಕನುಗುಣವಾಗಿ ತನ್ನ ಕಾರ್ಯಗಳನ್ನು ರೂಪಿಸಿರುವಾಗ ಯಾರು ವಿರೋಧ ಮಾಡಿದರೂ ಅದನ್ನು ತಡೆಯದೆ ನೇರವಾಗಿ ಯೆರೂಸಲೇಮಿಗೆ ಹೋದನು. ಅಂಥ ಸಮಯದಲ್ಲಿ ಅವನು ಎಫೆಸದ ಸಭೆಯವರಿಗೆ ಹೇಳ್ತಾನೆ, ನೀವು ನನ್ನ ಮುಖವನ್ನು ಇನ್ನು ನೋಡುವುದಿಲ್ಲ. ಮಾತ್ರವಲ್ಲ, ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮ ನಡುವೆ ಪ್ರವೇಶಿಸುವವು. ಮಾತ್ರವಲ್ಲ, ನಿಮ್ಮಲ್ಲಿಂದಲೂ ಕೆಲವರು ಎದ್ದು ಅನ್ಯ ಬೋಧನೆಗಳನ್ನು ಅಥವಾ ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುಕ್ರಿಸ್ತನ ಶಿಷ್ಯರನ್ನು ತನ್ನ ಹಿಂದೆ ಎಳೆಕೊಳ್ಳುವರು. ಆದ್ದರಿಂದ ನೀವು ನಿಮ್ಮನ್ನು ನೀವು ಬೋಧನೆ ಕೊಡುವಂಥ ಶಿಸ್ತಿನಿಂದ ಬೆಳೆಸುವ ಕರ್ತನ ಶಿಷ್ಯರನ್ನು ಜವಾಬ್ದಾರಿಯಿಂದ, ಎಚ್ಚರಿಕೆಯಿಂದ ಕಾದಿರಿ ಎಂಬುದಾಗಿ ಹೇಳಿ ಹೋದ ನಂತರ ಪೌಲನು ಪ್ರಾರ್ಥಿಸುತ್ತಿದ್ದಿರಬೇಕು. ಆದರೆ ತನಗೆ ಸೆರೆಮನೆಯಲ್ಲಿ ಆತನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಸಂಕಟಗಳೊಳಗೆ ಸಿಕ್ಕಿಹಾಕ್ಕೊಂಡು ಸೆರೆಮನೆಯವನಾಗಿ ಕೈಸರೆಯಕ್ಕೆ ಒಯ್ಯಲ್ಪಟ್ಟು ಅಲ್ಲಿಂದ ರೋಮಾಪುರಕ್ಕೆ ಹೋಗುವಂಥ ದಾರಿಯಲ್ಲಿ ತನಗಿದ್ದ ಸಮಯವನ್ನು ಹಾಳು ಮಾಡದೆ ದೇವರ ಸೇವೆಗಾಗಿ ಉಪಯೋಗಿಸುತ್ತಿರುವಾಗ ಪತ್ರಗಳನ್ನು ಬರೆದು ಎಫೆಸದವರಿಗೆ ಕಳುಹಿಸಿ ಅವರನ್ನು ಕರ್ತನಲ್ಲಿ ಬಲಗೊಳಿಸುವಂಥ ಕಾರ್ಯ ಮಾಡಿದ್ದನು. ಅದರಿಂದ ನಮಗೆ ಬಂದಂಥದ್ದು ಒಂದು ಪತ್ರಿಕೆ, ಎಫೆಸದವರಿಗೆ ಬರೆದ ಪತ್ರಿಕೆ. ಪ್ರಿಯರೇ, ಇದರಲ್ಲಿ ಇರುವಂಥ ಬಹಳ ಸಾಂದ್ರತೆಯ ಚಿಂತನೆಗಳನ್ನು ನಿಮ್ಮೊಂದಿಗೆ ಸಾಧಾರಣ 2-3 ತಿಂಗಳುಗಳಿಂದ ಹಂಚಿಕೊಂಡು ಬಂದಿದ್ದೇನೆ. ಮಾತ್ರವಲ್ಲ, ನೀವು ದೇವರ ಆತ್ಮನ ಮೂಲಕವಾಗಿ ಇವುಗಳನ್ನು ಧ್ಯಾನಿಸಿ ಅವುಗಳ ವಿಷಯ ಪ್ರಾರ್ಥಿಸುವಾಗ ನಿಮಗೆ ಕೂಡ ಅನೇಕ ವಿಷಯಗಳು ಬೆಳಕಿಗೆ ಬರಲು ಸಾಧ್ಯವಿದೆ. ಆದ್ದರಿಂದ ಅಂಥ ಒಂದು ಅವಕಾಶವನ್ನು ನೀವು ಕಳಕೊಳ್ಳಬೇಡಿ ಎಂಬುದಾಗಿ ನಿಮ್ಮನ್ನು ಪ್ರೋತ್ಸಾಹಿಸಿ ನನಗೆ ಸಭೆಗೆ ಕೊಡಲಿಕ್ಕೆ ಕೊಟ್ಟಂತಹ ಈ ಭಾಗಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ಕಳೆದ ಸಾರಿ ನಾವು ಎಫೆಸದವರಿಗೆ ಬರೆದ ಪತ್ರಿಕೆಯ 6ನೇ ಸಂಧಿಯ 2ನೇ ಭಾಗವನ್ನು ನಾವು ಧ್ಯಾನ ಮಾಡ್ತಿದ್ದೆವು. ಅದನ್ನು ಇವತ್ತು ನಾವು ಮುಂದುವರಿಸಿದ್ದೇವೆ. ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆಯ 6 ಅಧ್ಯಾಯಗಳಲ್ಲಿ 6ನೇ ಅಧ್ಯಾಯದ 2ನೇ ಭಾಗ ಕಡೆಯ ಮಾತು. ಪೌಲನು ಹೇಳ್ತಾ ಇದ್ದಾನೆ 10ನೇ ವಚನದಲ್ಲಿ,
ಕಡೆಯ ಮಾತು ಏನೆಂದರೆ, ಕಡೆಯ ಮಾತು ಅಂತ ಹೇಳಿದರೆ ಇನ್ನೂ ನಂತರ ಏನಿಲ್ಲ ಅಂತ ಅರ್ಥ ಅಲ್ಲ, ಹೇಳಲಿಕ್ಕೆ ಇರುವುದರಲ್ಲಿ ಕಡೆಯ ಮಾತು ಅದೇನೆಂದರೆ ಈ ಪತ್ರಿಕೆಯ ಕಡೆಯ ಮಾತು. ಕರ್ತನು, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಪ್ರಿಯರೇ, ನಾವು ಅನೇಕ ಸಾರಿ ನಮ್ಮನ್ನು ನಮ್ಮ ಪರಿಸರದಲ್ಲಿ ಇರುವಂಥ ಬಲ ಕೊಡುವಂಥ ಕೆಲವು ವಿಚಾರಗಳನ್ನು, ವ್ಯಕ್ತಿಗಳನ್ನು, ಅಧಿಕಾರಗಳನ್ನು ಸಹಾಯಕ್ಕೆ ತಗೊಂಡು ನಂಬಿಕೆಗೆ ಒಳಪಡಿಸ್ತೇವೆ. ಆದರೆ ಪೌಲನು ಇಲ್ಲಿ ಹೇಳ್ತಾನೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು. ಹಾಗಾದರೆ ಪೌಲನು ನಮಗೆ ಪ್ರಬೋಧಿಸುವುದೇನಂತ ಹೇಳಿದರೆ, ಕರ್ತನಲ್ಲಿ ಅತಿ ಅಧಿಕವಾದ ಶಕ್ತಿ ಇದೆ. ಈ ಅತ್ಯಧಿಕವಾದ ಶಕ್ತಿಯ ವಿಷಯವಾಗಿ ನಾವು ಸ್ವಲ್ಪ ವಿಮರ್ಶಿಸೋಣ. ನಮ್ಮ ಕರ್ತನಾದ ಯೇಸು ತನ್ನ ಇಹಲೋಕದ ಜೀವನವನ್ನು ಮುಗಿಸಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಅರ್ಪಿಸಿ ಶರೀರ ಪ್ರಕಾರವಾಗಿ ಸತ್ತು 3 ದಿನಗಳಲ್ಲಿ ಪುನರುತ್ಥಾನವಾಗಿ ಬಂದು ತನ್ನ ಶಿಷ್ಯರೊಂದಿಗೆ 40 ದಿವಸ ಇದ್ದುಕೊಂಡು ಪರಲೋಕಕ್ಕೆ ಏರಿ ಹೋಗುವಂಥ ಸಮಯದಲ್ಲಿ ಅವರಿಗೆ ಆದೇಶ, ದ ಗ್ರೇಟ್ ಕಮಿಷನ್, ಈ ಸಂದೇಶವನ್ನು, ಪರಲೋಕ ಸಂದೇಶವನ್ನು ಲೋಕದ ಕಟ್ಟ ಕಡೆಗಳವರೆಗೆ ಸಾರಿರಿ ಎಂಬುದಾಗಿ ಹೇಳಿದಂಥ ಆ ಜವಾಬ್ದಾರಿಯನ್ನು ಕೊಟ್ಟು ಹೋಗುವಾಗ ಹೇಳಿದ ಒಂದು ಮಾತು, ಪರಲೋಕ ಭೂಲೋಕದಲ್ಲಿ ಸಮಸ್ತ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ನಾವು ಈ ಮಾತನ್ನು ನಂಬ್ತೇವ? ಪರಲೋಕದಲ್ಲಿ ಭೂಲೋಕದಲ್ಲಿ ಸರ್ವ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಸರ್ವ ಅಂದರೆ ಎಂಥದ್ದು? ಅಧಿಕಾರ ಎಂಬಂಥ ವಿಷಯದಲ್ಲಿ ಒಂದು ಹೊರತುಪಡಿಸದೆ ಅಧಿಕಾರದ ಸಂಬಂಧದಲ್ಲಿ ಏನೆಲ್ಲ ಇದೆಯಾ? ಎಲ್ಲಿ? ಪರಲೋಕದಲ್ಲಿ ಅಂದರೆ ಸ್ವರ್ಗದಲ್ಲಿ ಮತ್ತು ಭೂಲೋಕದಲ್ಲಿ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಪ್ರಿಯರೇ, ಈ ಅಧಿಕಾರವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಎಲ್ಲಿಂದ ಬಂತು? ನೆನಪು ಮಾಡುವ ಇದರ ವಿಷಯವಾಗಿ ಕರ್ತನ ಹೇಳಿದ ಮಾತು, ಪಿಲಾತನ ಎದುರು ಅಪರಾಧಿಯಾಗಿ ನಿಂತಾಗ ಯಹೂದ್ಯರು ಅನೇಕ ಅಲ್ಲಸಲ್ಲದ ಅಪರಾಧಗಳನ್ನ ಆತನ ಮೇಲೆ ಹೊರಿಸುವಾಗ ಪಿಲಾತನು ಒಂದು ಪ್ರಶ್ನೆಯನ್ನು ಕೇಳಿದನು. ಆ ಪ್ರಶ್ನೆ ಹೀಗಿತ್ತು, ನೀನೇನು ಇವರು ಇಷ್ಟು ಅಪಾದನೆಗಳು ನಿನ್ನ ಮೇಲೆ ಹಾಕ್ತಾ ಇದ್ದಾರೆ, ನೀನೇನು ಉತ್ತರ ಕೊಡುವುದಿಲ್ಲವೋ ಅಂತ ಕೇಳ್ತಾನೆ. ಅದರ ನಂತರ ಪಿಲಾತನ್ ಹೇಳ್ತಾ ಇದ್ದಾನೆ, ನಿನಗೆ ಮರಣದಂಡನೆ ವಿಧಿಸುವ ಅಥವಾ ಅದನ್ನು ಮಾಫಿ ಮಾಡುವ ಅಥವಾ ಮರಣದಂಡನೆಯನ್ನು ಹೊದಿಸದೇ ಇರುವಂಥ ಅಧಿಕಾರ ನನಗೆ ಉಂಟು ಎಂಬುದಾಗಿ ನೀನು ಒಪ್ಪುವುದಿಲ್ವೋ, ನಂಬುವುದಿಲ್ವೋ ಅಂತ ಕೇಳ್ತಾನೆ. ಅದಕ್ಕೆ ಯೇಸುಸ್ವಾಮಿ ಕೊಟ್ಟ ಉತ್ತರ, ಮೇಲಿನಿಂದ ಅದು ನಿನಗೆ ಬರದೇ ಇರ್ತಿದ್ರೆ ಅದು ಇರ್ತಿರಲಿಲ್ಲ ಎಂಬಂಥ ಒಂದು ಉತ್ತರವನ್ನು ನಮ್ಮ ಕರ್ತನಾದ ಯೇಸು ಕೊಡ್ತಾನೆ. ಇದರ ಅರ್ಥ ಏನು? ಅಧಿಕಾರ ಉಂಟು, ಈ ಲೋಕದಲ್ಲಿ ಅನೇಕ ಮನುಷ್ಯರಿಗೆ ಅಧಿಕಾರ ಉಂಟು. ಆದರೆ ಕರ್ತನ ಹೇಳ್ತಾ ಇದ್ದಾನೆ, ಆ ಅಧಿಕಾರ ಅಂದರೆ ನನ್ನನ್ನು ಶಿಲುಬೆಗೆ ಹಾಕುವ ಅಥವಾ ನನ್ನನ್ನು ಬಿಡಿಸುವ ಅಧಿಕಾರವು ನಿನಗೆ ಮೇಲಿನಿಂದ ಬಂದದ್ದು ಅಂತ ಹೇಳ್ತಾನೆ. ಮೇಲಿನಿಂದ ಅಂದರೆ ಎಂಥದ್ದು? ಪ್ರಿಯರೇ, ನಾವು ಸಾರ್ವಜನಿಕ ಮನುಷ್ಯ ಭಾಷೆಯಲ್ಲಿ ಹೇಳುವುದಾದರೆ, ಪಿಲಾತನು ರೋಮಾಪುರದ ಗವರ್ನರ್ ಆಗಿ ಯುದಾಯದಲ್ಲಿ ಮತ್ತು ಕೈಸರಯದಲ್ಲಿ ಅಧಿಕಾರ ಚಲಾಯಿಸ್ತಾ ಇದ್ದನಲ್ವ. ಹಾಗಿರುವಾಗ ಮೇಲಿನಿಂದ ಅಂತ ಹೇಳಿದರೆ ಚಕ್ರವರ್ತಿ ಅಧಿಕಾರದಿಂದ, ರೋಮಾಪುರದಿಂದ ಅದು ಅಧಿಕಾರ ಬಂದಿತ್ತು ಅಂತ ಹೇಳುವಾಗುತ್ತೆ ಉಂಟು. ಆದರೆ ಕರ್ತನು ರೋಮಾಯದಿಂದ ಬಂದ ಅಧಿಕಾರ ಎಂಬುದಾಗಿ ನಮೂದಿಸುವುದಿಲ್ಲ, ಸ್ಪೆಸಿಫೈ ಮಾಡುವುದಿಲ್ಲ. ಆತನು ಹೇಳ್ತಾನೆ ಮೇಲಿನಿಂದ. ಹಾಗಾದರೆ ಇದರ ಅರ್ಥ, ಮೇಲೆ ಅಂತ ಹೇಳಿದರೆ ಸ್ವರ್ಗಲೋಕ, ಪರಲೋಕ, ದೇವರ ಸ್ವತಃ ತಾನು ಇದ್ದೇನೆ ಎಂಬುದಾಗಿ ಮನುಷ್ಯರಾದ ನಾವು ನಂಬುವಂಥ ಆ ಸ್ವರ್ಗದಿಂದ, ಅದು ಮೇಲಣ ಲೋಕದಿಂದ. ಹಾಗಿರುವಾಗ ಈ ಅಧಿಕಾರವು ಅಂದರೆ ಪಿಲಾತನಿಗಿದ್ದ ಅಧಿಕಾರವು ಅಂದರೆ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕುವಂಥ ಮತ್ತು ಆತನನ್ನು ಬಿಡುವಂಥ ಅಧಿಕಾರ ಅವನಿಗೆ ಉಂಟು ಎಂಬುದಾಗಿ ಹೇಳಿದ್ದು ಸರಿಯಾಯ್ತಲ್ಲ. ಈಗ ಯುಗದ ಆರಂಭಕ್ಕಿಂತಲೂ ಮುಂಚಿತವಾಗಿಯೇ ಮನುಷ್ಯರ ಪಾಪಕ್ಕಾಗಿ ಬಲಿ ಅರ್ಪಿಸಬೇಕಾದಂಥ ಕುರಿಮರಿಯ ವಿಷಯ ದೇವರು ಪಿಲಾತನು ಹುಟ್ಟುವ ಸಮಯ ಬಿಡಿ, ಅದಕ್ಕಿಂತಲೂ ಮೇಲಾಗಿ ಅಬ್ರಹಾಮನ ದಿನಗಳನ್ನು ಕೂಡ ಬಿಡಿ, ನೋಹನ ದಿನಗಳನ್ನು ಕೂಡ ಬಿಡಿ, ಈ ಅಧಿಕಾರವು ಯುಗದ ಆರಂಭಕ್ಕಿಂತ ಮುಂಚಿತವಾಗಿ ಕರ್ತ ಯೇಸು ಮನುಷ್ಯರೆಲ್ಲರ ಪಾಪಕ್ಕಾಗಿ ತನ್ನ ಮನುಷ್ಯ ಪ್ರಾಣವನ್ನು ಬಲಿಯಾಗಿ ಅರ್ಪಿಸಿ
ಮನುಷ್ಯರಿಗಾಗಿ ದೇವರಿಂದ ಕ್ಷಮೆ ಬೇಡಿಕೊಳ್ಳುವಂಥ ಅಧಿಕಾರ ಅಥವಾ ಈ ಜವಾಬ್ದಾರಿ ಇದು ಎಲ್ಲಿಂದ? ಅದಕ್ಕಾಗಿ ಅದನ್ನು ಉದ್ದೇಶಿಸಿ ಕರ್ತನ ಯೇಸು ಹೇಳ್ತಾ ಇದ್ದಾನೆ, ಭೂಪರಲೋಕಗಳಲ್ಲಿ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ, ಆದ್ದರಿಂದ ನೀವು ಹೋಗಿ. ನಾವು ಯಾವ್ಯಾವ ಪ್ರದೇಶದಲ್ಲಿರುವಂಥ ಅಧಿಕಾರಗಳ ಹತ್ರ ಪರ್ಮಿಷನ್ ತೆಗೊಳ್ಳುವ ಅಗತ್ಯ ಇಲ್ಲ. ದಯಮಾಡಿ ಅರ್ಥ ಮಾಡಿಕೊಳ್ಳಿ, ಸುವಾರ್ತೆಯನ್ನು ಸಾರಲಿಕ್ಕೆ, ಯೇಸು ಕ್ರಿಸ್ತನ ಬೋಧನೆಯನ್ನು ಸಾರಲಿಕ್ಕೆ, ಅದರ ಮೂಲಕವಾಗಿ ದೇವರ ರಾಜ್ಯಕ್ಕೆ ಶಿಷ್ಯರನ್ನು ಸಂಪಾದಿಸಿಕೊಂಡು ಅವರನ್ನು ಬೆಳೆಸಲಿಕ್ಕೆ ಯಾವ ಇಹಲೋಕದ ಅಧಿಕಾರಿಗಳ ಪರ್ಮಿಷನ್ ಬೇಕಾಗಿಲ್ಲ. ಯಾವುದೇ ಸಾಮರಸ್ಯಕ್ಕಾಗಿ ಒಂದು ವೇಳೆ ಅಂತಹ ಒಂದು ಅಧಿಕಾರ ಬೇಕು ಅಂತ ಹೇಳಿದರೆ ಸ್ಥಳೀಯ ರೀತಿಯಲ್ಲಿ ವ್ಯವಸ್ಥೆ ಮಾಡುವಂಥ ಒಂದು ಸ್ವಾತಂತ್ರ್ಯ ಅವರಿಗುಂಟು. ಆದರೆ ಸಾಮರಸ್ಯಕ್ಕಾಗಿ ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ಬೈಬಲಲ್ಲಿ ತೋರಿಸಿದ ಪ್ರಕಾರ ಎಲ್ಲ ಅಧಿಕಾರಕ್ಕೆ ಅಧೀನರಾದನೋ ಅದೇ ರೀತಿಯಲ್ಲಿ ಪ್ರಾಮಾಣಿಕವಾದ ಎಲ್ಲ ಸಂಗತಿಗಳಿಗೆ ದೇವರ ಮಕ್ಕಳಾದ ನಾವು ಯೇಸು ಕ್ರಿಸ್ತನ ಶಿಷ್ಯರಾದ ಅಧೀನ ಆಗಬೇಕು. ಆದರೆ ತನ್ನ ಮಿತಿಯನ್ನು ಮೀರಿ ತನಗೆ ಸ್ವಾತಂತ್ರ್ಯ ಇಲ್ಲದ ಕಡೆಯಲ್ಲಿ ಈ ಅಧಿಕಾರಿಗಳು ತಮ್ಮ ಹಸ್ತಕ್ಷೇಪ ಮಾಡುವುದಿದ್ದರೆ ನಾವು ಈ ಸಂಗತಿಯನ್ನು ದೇವರ ಕೈಯಲ್ಲಿ ಬಿಡುವುದು ಅಗತ್ಯ. ಯಾಕಂದರೆ ಸರ್ವ ಅಧಿಕಾರವು ಕರ್ತನಾದ ಯೇಸು ಹೇಳ್ತಾ ಇದ್ದಾನೆ ನನಗೆ ಕೊಡಲ್ಪಟ್ಟಿದೆ. ಅದನ್ನು ಆತನು ಎಲ್ಲಿಂದ ಪಡ್ಕೊಂಡನು? ತಂದೆಯಾದ ದೇವರಿಂದ. ಅದಕ್ಕಾಗಿಯೇ ತನ್ನ ಬೋಧನೆಯ ಸಮಯದಲ್ಲಿ ಯೇಸ್ವಾಮಿ ಹೇಳಿದ್ದನ್ನು ಜ್ಞಾಪಕ ಮಾಡಿಕೊಳ್ಳುವ, ತಂದೆಯಾದ ದೇವರು ಕರೆಯದ ಯಾರು ಕೂಡ ನನ್ನ ಬಳಿಗೆ ಬರುವುದಿಲ್ಲ ಎಂಬುದಾಗಿ ಹೇಳಿದ ಮಾತು. ಹಾಗಾದರೆ ಸರ್ವ ಅಧಿಕಾರವು ಭೂಲೋಕದಲ್ಲಿ ಪರಲೋಕದಲ್ಲಿ ಯೇಸು ಕ್ರಿಸ್ತನಿಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ಸುವಾರ್ತೆ ಸಾರಿರಿ, ನಂಬಿದ ಜನರನ್ನು ಶಿಷ್ಯತ್ವಕ್ಕೆ ನಡೆಸಿ ಅವರಿಗೆ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಕೊಡಿರಿ ಎಂಬಂಥ ಒಂದು ಅಪ್ಪಣೆಯನ್ನು ಅಥವಾ ದ ಗ್ರೇಟ್ ಕಮಿಷನ್ ಇದನ್ನು ಪಡ್ಕೊಂಡು ಶಿಷ್ಯರು ಇವತ್ತಿನ ಸಂಗತಿ 2000 ವರ್ಷಗಳಿಂದ ಹೆಚ್ಚು ಸಮಯ ಈ ಭೂಮಿಯಲ್ಲಿ ಸಂಚರಿಸಿದ್ದಾರೆ. ಮಾತ್ರವಲ್ಲ, ಇದನ್ನು ಮಾಡಿದ್ದಕ್ಕಾಗಿ ಅನೇಕ ದೇಶಗಳಲ್ಲಿ ಅವರಿಗೆ ಮರಣದಂಡನೆ ಸಿಕ್ಕಿದೆ. ಮಾತ್ರವಲ್ಲ, ಪ್ರಕಟಣೆ ಪುಸ್ತಕದಲ್ಲಿ ಹೇಳುವಂತೆ ಯಜ್ಞಪೀಠದ ಅಡಿಯಲ್ಲಿ ಇರುವಂಥ ಆತ್ಮಗಳು ದೇವರಿಗೆ ಮೊರೆ ಇಡ್ತಿದ್ದವು. ಏನಂತ? ಸ್ವಾಮಿ, ಲೋಕವು ನಮ್ಮನ್ನು ಹಿಂಸಿಸಿದ್ದಕ್ಕಾಗಿ, ನಮ್ಮನ್ನು ಕೊಂದದ್ದಕ್ಕಾಗಿ ಯಾವಾಗ ನೀ ನ್ಯಾಯ ತೀರ್ಪು ಮಾಡುವುದಿಲ್ಲ ಎಂಬುದಾಗಿ ಕೇಳಿದ್ದಕ್ಕೆ ಕರ್ತನು ಅವರಿಗೆ ಕೊಟ್ಟ ಉತ್ತರ, ನನ್ನ ಮಕ್ಕಳೇ, ಸ್ವಲ್ಪ ಕಾಲ ನೀವು ತಾಳಿಕೊಳ್ಳಿರಿ, ನಿಮ್ಮಂತೆ ಕೊಲೆ ಮಾಡಲ್ಪಡಬೇಕಾದವರ ಸಂಖ್ಯೆ ಇನ್ನೂ ಇದ್ದದರಿಂದ ಅವರ ಸಂಖ್ಯೆಯು ಪೂರ್ತಿಯಾಗುವ ತನಕ ಇನ್ನು ಸ್ವಲ್ಪ ಕಾಲ ವಿಶ್ರಾಂತಿಗೊಳ್ಳಿರಿ ನನ್ನ ಮಕ್ಕಳೇ ಎಂಬಂಥ ವಿಷಯ ಬಂದಿದೆ. ಆದ್ದರಿಂದ ಇದರೆಲ್ಲದರ ಅರ್ಥ ಏನಂತ ಹೇಳಿದರೆ, ನಾವು ಇಹಲೋಕಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಕ್ಕೆ ಪ್ರಾಮಾಣಿಕತೆಯಿಂದ ಅಧೀನರಾಗಬೇಕು. ಆದರೆ ಆ ಅಧಿಕಾರಿಗಳು ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ದೇವರ ಅಧಿಕಾರದಲ್ಲಿ ಪ್ರವೇಶಿಸುವಾಗ ನಾವು ಪ್ರತಿಭಟನೆಯಾಗಲಿ ಅಥವಾ ಗರ್ವದ ಹೋರಾಟವಾಗಲಿ ಅಥವಾ ಮಾತಿನಲ್ಲಿ ತಪ್ಪಿ ಬೀಳಬಾರದು. ಅದೇ ಸಮಯದಲ್ಲಿ ಅಂತಹ ದಂಡನೆಯನ್ನು ನಮ್ಮ ಮೇಲೆ ವಿಧಿಸಿದಾಗ ನಾವು ಖಂಡಿತವಾಗಿಯೂ ನಮ್ಮನ್ನೇ ದೇವರ ಕೈಯಲ್ಲಿ ಒಪ್ಪಿಸಿಕೊಟ್ಟು ನಮ್ಮನ್ನು ಬಿಡಿಸುವುದು ಆತನ ಚಿತ್ತವಾದರೆ ಆ ಅಧಿಕಾರವು ಮೇಲಿಂದ ಬರ್ತದೆ ಎಂಬುದನ್ನು ತಿಳ್ಕೊಂಡು ಆತನ ಕೈಯಲ್ಲಿ ನಮ್ಮನ್ನೇ ಒಪ್ಪಿಸಿಕೊಡುವುದು ಅಗತ್ಯ. ಅದರ ಬದಲು ಈ ಲೋಕದಲ್ಲಿ ಜನರು ದೊಂಬಿ, ಗಲಾಟೆ, ವಾದ, ವಿವಾದ ಇವುಗಳನ್ನು ಮಾಡಿ ನಾವು ನಮ್ಮ ಮನಸ್ಸಿನ ಸಾಮರಸ್ಯವನ್ನು ಕೆಡಿಸಬಾರದು ಎಂಬುದರ ಅರ್ಥ. ಯಾಕಂದರೆ ಎಲ್ಲ ಅಧಿಕಾರವು ಮೇಲಿನಿಂದ ಬರ್ತದೆ. ಈಗ ಇಲ್ಲಿ ನೋಡಿ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ನೋಡಿ, ಆತನ ಅತ್ಯಧಿಕವಾದ ಶಕ್ತಿ ಎಂಬುದಕ್ಕೆ ನಾನು ಇದೇ ಎಫೆಸದವರಿಗೆ ಬರೆದ ಪತ್ರಿಕೆಯಿಂದ ಒಂದನೇ ವಚನದಿಂದ ಒಂದು ಮಾತನ್ನು ನೆನಪಿಗೆ ತರಲಿಕ್ಕೆ ಇಷ್ಟಪಡ್ತೇನೆ. ಎಫೆಸದವರಿಗೆ ಬರೆದ ಪತ್ರಿಕೆ 1:11-12 ಆತನಲ್ಲಿ ನಾವು ದೇವರ ಸಖ್ಯ ಪ್ರಜೆಯಾದೆವು. ಬರಬೇಕಾದ ಕ್ರಿಸ್ತನ್ ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿಯೇ ಆರಿಸಿಕೊಂಡನು. ನೆನಪು ಮಾಡಿಕೊಳ್ಳಿ, ಸರ್ವ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು, ಅದರ ಅರ್ಥ ಏನು? ಭೂಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಆತನ ಸೃಷ್ಟಿಯಲ್ಲಿ ಎಲ್ಲ ಕಾರ್ಯಗಳನ್ನು ಆತನ ಇಷ್ಟದಂತೆ ನಡೆಸುತ್ತಾನೆ. ಹಾಗಾದರೆ
ಯಾರಾದರೂ ನಮ್ಮ ಮೇಲೆ ಅತಿಕ್ರಮಣ ಮಾಡಿದರೆ, ಆತನ ಶಿಷ್ಯರ ಮೇಲೆ ಅತಿಕ್ರಮಣ ಮಾಡಿದರೆ, ಆತನಿಗೆ ಅದರಲ್ಲಿ ಕೂಡ ಒಂದು ಪ್ರಸನ್ನತೆ ನಮ್ಮನ್ನು ಭದ್ರಪಡಿಸಲಿಕ್ಕೆ ಇದೆ ಎಂಬುದನ್ನು ನೋಡಬೇಕು. ಪುನಃ ಹೇಳ್ತೇನೆ, ಕ್ರಿಸ್ತನಲ್ಲಿ ನಾವು ದೇವರ ಸಖಿಯ ಪ್ರಜೆಯಾದೆವು. ಬರಬೇಕಾದ ಕ್ರಿಸ್ತನ ಎದುರು ನೋಡ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು, ಸರ್ವ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು. ನೆನಪಿಡಿ, ಈ ದೇವರು ಸರ್ವ ಕಾರ್ಯಗಳನ್ನು ಆತನ ಇಷ್ಟದಂತೆ ನಡೆಸ್ತಾನೆ. ಯಾವ ಉದ್ದೇಶಕ್ಕಾಗಿ? ಕ್ರಿಸ್ತನನ್ನು ಎದುರು ನೋಡುತ್ತಿದ್ದ ನಾವು ಆತನ ಮಹಿಮೆಯನ್ನು ಪ್ರಖ್ಯಾತಪಡಿಸಬೇಕೆಂದು. ಈಗ ಕೆಲವೊಮ್ಮೆ ಯಾರಾದರೂ ತಮ್ಮ ಸ್ವಾತಂತ್ರ್ಯದ, ತನ್ನ ಅಧಿಕಾರದ ದುರುಪಯೋಗ ಮಾಡಿ ನಮ್ಮ ಮೇಲೆ ದಬಾವಣೆ ಹಾಕಿದರೆ, ಇಂತಹ ದಬಾವಣೆ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಬಿದ್ದಿದೆಯಲ್ಲ, ಅದರ ಮೂಲಕ ಏನಾಗ್ತಾ ಗೊತ್ತಾ? ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು. ಇದರಿಂದ ದೇವರ ಮಹಿಮೆ ಪ್ರಖ್ಯಾತವಾಗ್ತದೆ, ನಮಗೆ ದಂಡನೆ, ನಮಗೆ ಹಿಂಸೆ, ಮರಣ ಪರ್ಯಂತರ ನಮ್ಮನ್ನು ವಾದಿಸಿ, ನಮ್ಮ ಸ್ವತ್ತುಗಳಿಗೆ ಹಕ್ಕು ನಮಗೆ ಇಲ್ಲದಂತೆ ನಮ್ಮನ್ನು ಮಾಡಿ, ನಮ್ಮನ್ನು ಬೀದಿಗೆ ಬಿಸಾಡುವ ಕಾರ್ಯಗಳನ್ನು ಮಾಡುವ ಅಧಿಕಾರಗಳ ಮೂಲಕವಾಗಿ ಏನಾಗ್ತದೆ? ಆತನ ಮಹಿಮೆ ಪ್ರಖ್ಯಾತಿಗೆ ಬರ್ತದೆ ಎಂಬಂಥ ಸತ್ಯಾರ್ಥವನ್ನು ನಾವು ತಿಳ್ಕೊಳ್ಬೇಕು. ಅನೇಕ ಭಕ್ತರು ರಕ್ತಸಾಕ್ಷಿಯಾಗಿ ಕಳೆದ 2000 ವರ್ಷಗಳಿಂದ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಅಧಿಕಾರದ ಅಧೀನದಲ್ಲಿ ಸಂಕಟಪಟ್ಟಿದ್ದಾರೆ. ನಮ್ಮ ಕರ್ತನಾದ ಯೇಸು ಸಮೇತ ಆತನ ವಿಷಯವಾಗಿ ಪ್ರವಾದನೆಯಾಗಿ ಹೇಳಿದಂತೆ, ಉಣ್ಣೆ ಕತ್ತರಿಸುವವನ ಎದುರು ಮೂಕವಾಗಿ ಮೌನವಾಗಿ ನಿಂತಿರುವಂಥ ಕುರಿಯಂತೆ ಆತನು ಮೌನವನ್ನು ತಾಳಿದನು. ಪಿಲಾತನು ಕೂಡ ಅವನನ್ನು ಪ್ರಚೋದಿಸುವಂತೆ, ಇವರು ಇಷ್ಟಾಪಾದನೆಗಳು ನಿನ್ನ ಮೇಲೆ ಹಾಕ್ತಾರೆ, ನೀನೇನು ಹೇಳುವುದಿಲ್ವೋ ಎಂಬುದಾಗಿ ಕೇಳಿದ್ದಕ್ಕೆ ಆತನು, ಅಧಿಕಾರವು ನಿನಗೆ ಬಂದದ್ದು ಮೇಲನಿಂದ ಎಂಬುದಾಗಿ ಹೇಳಿ ಸೌಮ್ಯತೆಯಿಂದ ವರ್ತನೆ ಮಾಡ್ತಾನೆ. ಕ್ರಿಸ್ತ ಯೇಸುವಿನ ಸಾರೂಪ್ಯಕ್ಕೆ ಬೆಳೆದಂಥ ದೇವರ ಮಕ್ಕಳು ಅದೇ ರೀತಿಯಲ್ಲಿ ದೇವರ ಮಹಿಮೆಯನ್ನು ಪ್ರಖ್ಯಾತಿಗೊಳಿಸಬೇಕೆಂದು, ಹೇಗೆ ಆತನು ಎಲ್ಲ ಕಾರ್ಯಗಳನ್ನು ತನ್ನ ಇಷ್ಟದಂತೆ, ಹಾಗಾದರೆ ಕೆಲವೊಮ್ಮೆ ದೇವರ ಮಕ್ಕಳಾದ ನಾವು ದಂಡನೆಯನ್ನು ಅನುಭವಿಸುವುದು ಆತನ ಇಷ್ಟ, ಇದರ ಮೂಲಕವಾಗಿ ದೇವರ ಮಹಿಮೆ ಪ್ರಖ್ಯಾತಿಗೆ ಬರ್ತದೆ ತನ್ನ ಸಂಕಲ್ಪದ ಮೇರೆಗೆ. ಹಾಗಾದರೆ ಆತನಿಗೊಂದು ಸಂಕಲ್ಪ ಉಂಟು, ನಮ್ಮನ್ನು ಆದಿಯಿಂದಲೇ ಆರಿಸಿಕೊಂಡನು, ನಮ್ಮ ವಿಷಯವಾಗಿ ಆತನು ಮೊದಲೇ ಸಂಕಲ್ಪ ಮಾಡಿದ್ದಾನೆ. ಯಾರು ಏನು ಮಾಡಿದರೂ, ನಮ್ಮನ್ನು ಕೊಂದು ಬಿಟ್ಟರು, ಯಾವ ರೀತಿಯ ಸಮಸ್ಯೆ ನಮಗಾಗುವುದಿಲ್ಲ, ನಮ್ಮನ್ನು ಕೊಂದವರಿಗೆ ಅದರ ಪ್ರತೀಕಾರವನ್ನು ದೇವರೇ ತೀರಿಸ್ತಾನೆ. ಆದರೆ ಕ್ರಿಸ್ತ ಯೇಸುವಿನಲ್ಲಿರುವಂಥ ನಾವು, ಸ್ವಾಮಿ ಅವರ ಮೇಲೆ ಪ್ರತೀಕಾರ ತೀರಿಸುವಂಥ ಕೇಳಿಕೊಳ್ಳುವಂಥದ್ದು ನಮ್ಮ ಸಂಪ್ರದಾಯವಲ್ಲ, ನಮ್ಮ ಆತ್ಮಸ್ಥಿತಿಯೂ ಅಲ್ಲ. ಯಾಕೆ? ನಮ್ಮ ಕರ್ತನಾದ ಯೇಸು ಈ ಲೋಕದಲ್ಲಿ ಬಂದದ್ದು ಪಾಪಿಗಳನ್ನು, ಅವರ ಪಾಪವನ್ನು ಕ್ಷಮಿಸುವುದಕ್ಕೆ. ಆದ್ದರಿಂದ ನಾವು ಕೂಡ ಆತನ ಆತ್ಮದಲ್ಲಿ ಇದ್ದುಕೊಂಡು ನಮಗೆ ದಂಡನೆ ಮಾಡುವವರ ವಿಷಯವಾಗಿ ಅವರ ಕ್ಷಮೆಗಾಗಿ ಬೇಡಿಕೊಳ್ಬೇಕು. ಆಗ ಮಾತ್ರ ನಾವು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆದವರಾಗ್ತಾರೆ. ಆದ್ದರಿಂದ ಅದರ ಮೂಲಕವಾಗಿ ಕ್ರಿಸ್ತನ ಸಭೆಯಲ್ಲಿ ಇವತ್ತು ಬಹಳ ಶೀಘ್ರವಾಗಿ ಆಗಬೇಕಾದಂಥ ವಿಚಾರ ಏನಂತ ಹೇಳಿದರೆ, ನಮ್ಮನ್ನು ದಂಡಿಸಿ ಸುಳ್ಳು ಸುಳ್ಳು ಅಪರಾಧಗಳು ನಮ್ಮ ಮೇಲೆ ಹಾಕಿ, ಇಲ್ಲ ಸಲ್ಲದ ಕಾನೂನುಗಳನ್ನು ಸೃಷ್ಟಿಸಿ ನಮ್ಮನ್ನು ಮರಣ ಪರ್ಯಂತರ ನಾಶ ಮಾಡುವ ಆ ಜನರ ಪಾಪ ಕ್ಷಮೆಗಾಗಿ ನಾವು ಬೇಡಿಕೊಳ್ಬೇಕು. ಕರ್ತನಾದ ಯೇಸು ಶಿಲುಬೆಯ ಮೇಲೆ ಸಾಯುವಾಗ, ತಂದೆಯೇ ಅವರನ್ನು ಕ್ಷಮಿಸು, ಅವರು ಏನು ಮಾಡ್ತಾರೆ ಎಂಬುದು ಅವರಿಗೆ ತಿಳಿದಿಲ್ಲ ಎಂಬುದಾಗಿ ಹೇಳಿದು ಇದೇ ತತ್ವದ ದಿಶೆಯಲ್ಲಿ. ಮಾತ್ರವಲ್ಲ, ಆತನ ಆದಿ ರಕ್ತ ಸಾಕ್ಷಿಯಾಗಿರುವಂಥ ಸ್ಟೇಫಾನನು, ಯಹೂದಿಯ ನಾಯಕರು ಅವನನ್ನು ಕಲ್ಲೆಸೆದು ಕೊಲ್ತಿದ್ರು, ಅಂಥ ಸಮಯದಲ್ಲಿ ಆ ದಂಡನೆಗೆ ಒಳಪಟ್ಟಾಗ ನೀತಿ ನ್ಯಾಯಗಳನ್ನು ನೇರವಾಗಿ ಮಾತಾಡಿದ್ದಾನೆ. ಆದರೆ ಅವನ ಮರಣದ ಸಮಯದಲ್ಲಿ ಅವನು ತಂದೆಗೆ ಕೂಗಿ ಹೇಳಿದ್ದೇನೆಂದರೆ, ಅಪ್ಪ ತಂದೆಯೇ, ಈ ಪಾಪವನ್ನು ಅವರ ಮೇಲೆ ಹೆರಿಸಬೇಡ, ಅವರನ್ನು ಕ್ಷಮಿಸು. ನೋಡಿ, ಇಂಥ ಸ್ಥಿತಿಯಲ್ಲಿ ಸ್ಟೇಫಾನನಾಗಲಿ ಯೇಸುಕ್ರಿಸ್ತನಾಗಲಿ ದೇವರ ರಾಜ್ಯದ ತತ್ವಗಳನ್ನು, ಅಂದರೆ ಯಾವುದು? ಈ ಲೋಕದಲ್ಲಿ ಮನುಷ್ಯಕುಮಾರನಾದ ಯೇಸು ಬಂದದ್ದು ಪಾಪಗಳನ್ನು ಕ್ಷಮಿಸಲಿಕ್ಕೆ. ದಯಮಾಡಿ ಅರ್ಥ ಮಾಡಿಕೊಳ್ಳಿ, ಒಂದು ವೇಳೆ ಪಾಪವನ್ನು ಕ್ಷಮಿಸುವುದಕ್ಕೆ ಆತನು ಬಂದಾಗ ನಾವು ಆತನ ಮೇಲೆ ವಿಶ್ವಾಸವಿಟ್ಟದರ ಮೂಲಕವಾಗಿ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಆದರೆ, ಕರ್ತನ ಹೇಳ್ತಾ ಇದ್ದಾನೆ, ನೀವು ಕೂಡ ನಿಮ್ಮ ವಿರೋಧವಾಗಿ ಮಾಡಿದಂಥ ಪಾಪಗಳನ್ನು ಕ್ಷಮಿಸುವ
ಒಂದು ಜವಾಬ್ದಾರಿಯಲ್ಲಿದ್ದೀರಿ ಅಥವಾ ಹಂಗಿನಲ್ಲಿದ್ದೀರಿ ಅಂತ ಹೇಳ್ತಾ ಇದ್ದಾನಲ್ಲ, ಅದರ ವಿಷಯದಲ್ಲಿ ಒಂದು ಸಾಮ್ಯವನ್ನು ವಿವರಿಸಿದ ನಂತರ ಯಾವುದು, ನಿಮ್ಮ ಪಾಪಗಳನ್ನು ಕ್ಷಮಿಸುವ ವಿಷಯವಾಗಿ. ನೀವು ಒಂದು ವೇಳೆ ನಿಮ್ಮ ವಿರೋಧವಾಗಿ ಮಾಡಿದ ಪಾಪಗಳನ್ನು ಕ್ಷಮಿಸುವುದಿಲ್ಲವಾದರೆ ನಿಮ್ಮ ಪಾಪಗಳು ಕೂಡ ಕ್ಷಮಿಸಲ್ಪಡುವುದಿಲ್ಲ. ಹಾಗಾದರೆ ಏನು ಪ್ರಯೋಜನ ಶಿಷ್ಯರಾಗಿದ್ದುಕೊಂಡು ಯೇಸುಕ್ರಿಸ್ತನ ಬೋಧನೆ ಮಾಡಿಕೊಂಡು ಯೇಸುಕ್ರಿಸ್ತನ ಆಲಯಕ್ಕೆ ವಾರ 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 ಹೋಗಿ ಬೋಧನೆಯನ್ನು ಕೇಳಿಕೊಂಡು ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿಲ್ಲವಾದರೆ? ಈಗ ನೋಡಿ, ಇದನ್ನೆಲ್ಲ ಸಾಂಪ್ರದಾಯಿಕವಾಗಿ ಕಲ್ಚರ್ ಪ್ರಕಾರವಾಗಿ ನಾವು ಮಾಡ್ಬೋದು, ಆದರೆ ನಮ್ಮ ಪಾಪಗಳು ಕ್ಷಮಿಸಲ್ಪಡಬೇಕಾದ್ರೆ ಇತರರು ನಮ್ಮ ಮೇಲೆ ಮಾಡಿದಂಥ ಪಾಪಗಳನ್ನು ನಾವು ಕ್ಷಮಿಸಬೇಕು. ಪ್ರಿಯರೇ, ಅರ್ಥ ಮಾಡಿಕೊಂಡು, ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಬಂದದ್ದು ಒಂದೇ ಒಂದು ಕಾರಣಕ್ಕಾಗಿ, ಪಾಪಗಳನ್ನು ಕ್ಷಮಿಸಲಿಕ್ಕೆ. ಯಾಕೆ? ಪಾಪಿಯಾದ ಮನುಷ್ಯನಿಗೆ ಸ್ವರ್ಗದಲ್ಲಿ ದೇವರ ಸಮಕ್ಷಮದಲ್ಲಿ ಪ್ರವೇಶ ಇಲ್ಲ. ಆ ಪ್ರವೇಶವನ್ನು ಕೊಡುವುದಕ್ಕಾಗಿ ನಮ್ಮ ಕರ್ತನಾದ ಯೇಸು ತಾನೇ ಶರೀರದಲ್ಲಿ ಬಂದು ಈ ಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿ ಆ ಎಲ್ಲ ಕಾರ್ಯಗಳನ್ನು ಆತನ ಆ ವ್ಯಕ್ತಿತ್ವದಲ್ಲಿ ಆತನ ಶರೀರದಲ್ಲಿ ನೆರವೇರಿಸಿ ಮರಣ ಪರ್ಯಂತರ ದೇವರ ಚಿತ್ತಕ್ಕೆ ತನ್ನೇ ಒಪ್ಪಿಸಿಕೊಟ್ಟನಲ್ಲ, ಆ ಮೂಲಕವಾಗಿ ನಮಗಾಗುವಂಥ ಬಿಡುಗಡೆ. ಒಂದು ವೇಳೆ ನಾವು ನಮ್ಮ ವಿರೋಧವಾಗಿ ಮಾಡಿದಂಥ ಪಾಪಗಳನ್ನು ಇತರರಿಗೆ ಕ್ಷಮಿಸುವುದಿಲ್ಲವಾದರೆ ಕರ್ತ ನೇರವಾಗಿ ಹೇಳ್ತಾನೆ, ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿಲ್ಲ. ಪ್ರಿಯರೇ, ಏನು ಪ್ರಯೋಜನ ಜೀವಮಾನ ಕಾಲ ಸೇವಕರಾಗಿದ್ದುಕೊಂಡು ಅಥವಾ ವಿಶ್ವಾಸಿಯಾಗಿದ್ದುಕೊಂಡು ಎಲ್ಲ ಕಾರ್ಯಗಳನ್ನು ಮಾಡಿ ಆ ಪಾಪಗಳು ಕ್ಷಮಿಸಲ್ಪಡಲಿಲ್ಲವಾದರೆ ಏನು ಪ್ರಯೋಜನ? ಪೌಲನು ಹೇಳ್ತಾ ಇದ್ದಾನೆ, ನಾವು ಇತರ ಜನರಿಗಿಂತಲೂ ದೌರ್ಭಾಗ್ಯರು ಅಂತ ಹೇಳ್ತಾ ಇದ್ದಾನೆ. ಆದ್ದರಿಂದ ಯಾವ ಕಾರಣಕ್ಕಾಗಿ ದೇವರು ತನ್ನ ಸಂಕಲ್ಪವನ್ನು ಈ ಲೋಕದಲ್ಲಿ ನೆರವೇರಿಸುವಂಥ ಕಾರಣದಿಂದ ಪಾಪವನ್ನು ಕ್ಷಮಿಸುವಂಥ ಒಂದೇ ಒಂದು ಉದ್ದೇಶಕ್ಕಾಗಿ ಈ ಲೋಕದಲ್ಲಿ ಬಂದನು. ಆದರೆ ಆ ಪಾಪಗಳನ್ನು ಕ್ಷಮಿಸುವಾಗ ಪಾಪಕ್ಕೆ ಸಿಗಬೇಕಾದ ದಂಡನೆಯನ್ನು ಆತನು ತನ್ನ ಶರೀರದ ಮೇಲೆ ತೆಗೆದುಕೊಂಡನು. ಇದು ನೋಡಿ, ಹಾಗಾದರೆ ದೇವರ ವಾಕ್ಯವನ್ನು ಪ್ರಚುರಪಡಿಸುವುದಕ್ಕಾಗಿ ನಮ್ಮ ಮೇಲೆ ದಂಡನೆ ಬರ್ತದೆ. ಯೇಸು ಕ್ರಿಸ್ತನ ಮೇಲೆ ಬಂದದಾದರೆ ನಮ್ಮ ಮೇಲೆ ಬರ್ತದೆ. ಕರ್ತನ ತನ್ನ ಶಿಷ್ಯನ ಕಳಿಸುವಾಗ ಹೇಳಿದಾನೆ, ಅವರು ಒಂದು ವೇಳೆ ನನಗೆ ಹಾಗೆ ಮಾಡಿದಾರಾದರೆ ನಿಮಗೆ ಇನ್ನೂ ಹೆಚ್ಚು ಮಾಡುವರು. ಆದ್ದರಿಂದ ಧೈರ್ಯವಾಗಿರಿ, ಪುನರುತ್ಥಾನದ ಒಂದು ದಿವಸ ಉಂಟು. ಆ ದಿವಸದಲ್ಲಿ ಹಳೆ ಒಡಂಬಡಿಕೆಯ ಭಕ್ತರನ್ನು ಹೊಸ ಒಡಂಬಡಿಕೆಯ ಭಕ್ತರನ್ನು ಪುನರುತ್ಥಾನದಿಂದ ನಾನು ಎಬ್ಬಿಸುವೆನು ಅಂತ ಹೇಳಿದ್ದಾನೆ. ಈ ಅಧಿಕಾರವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿದೆ. ಅದಕ್ಕಾಗಿಯೇ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಸಂಧಿ ಕಡೆ ಮಾತೇನೆಂದರೆ, ನೀವು ಆತನನ್ನು ಅಂದರೆ ಕರ್ತನನ್ನು ಮತ್ತು ಆತನ ಅಧಿಕವಾದ ಶಕ್ತಿಯನ್ನು ನೆನಪು ಮಾಡಿ. ಆ ಶಕ್ತಿ ಸಾಧಾರಣ ಶಕ್ತಿ ಅಲ್ಲ. ನಮ್ಮಲ್ಲಿರುವಂಥ ಅನೇಕ ಗ್ಯಾಜೆಟ್ಸ್ಗಳಿಗೆ ಬೇರೆ ಬೇರೆ ಶಕ್ತಿ ಉಂಟು. ಬಲ್ಬ್ಗಳಿಗೆ ಬೆಳಗುವ ಶಕ್ತಿ ಉಂಟು, ಯಂತ್ರಗಳಿಗೆ ಅವುಗಳು ಮಾಡುವಂಥ ಶಕ್ತಿ ಉಂಟು, ಮೋಟ್ರಿಗೆ ಅದರ ಶಕ್ತಿ ಉಂಟು, ಅಧಿಕಾರ ಸ್ಥಾನದಲ್ಲಿರುವಂಥ ನ್ಯಾಯಾಧೀಶನಿಗೆ ಅದರ ಶಕ್ತಿ ಉಂಟು. ಒಬ್ಬ DC ಅಥವಾ ಒಬ್ಬ ಕಮಿಷನರ್ ಯಾವುದೇ ರೀತಿಯಲ್ಲಿ ತನ್ನ ಅಧಿಕಾರ ನಡೆಸುವಾಗ ಅಲ್ಲಿ ಶಕ್ತಿ ಉಂಟು. ಆದರೆ ನಮ್ಮ ಕರ್ತನಾದ ಯೇಸುವಿನ ಶಕ್ತಿ ಅತಿ ಅಧಿಕವಾದ ಶಕ್ತಿಯನ್ನು ಅದನ್ನು ನಾವು ಆಶ್ರಯಿಸಿಕೊಂಡಿರಬೇಕು. ಅದನ್ನು ನಾವು ಆಶ್ರಯಿಸಿಕೊಳ್ಬೇಕಾದರೆ ಕರ್ತನು ಹೇಳ್ತಾ ಇದ್ದಾನೆ, ಯಾರು ನನ್ನ ಮಾತುಗಳನ್ನು ಕೇಳಿ ಅದರ ಪ್ರಕಾರವಾಗಿ ನಡೆಯುತ್ತಾನೋ ಅವನು ನನ್ನ ಶಿಷ್ಯನಾಗುವನು. ಆದ್ದರಿಂದ ಆತನ ಅತ್ಯಧಿಕವಾದ ಶಕ್ತಿಯನ್ನು ನಾವು ಆಶ್ರಯಿಸಿಕೊಳ್ಳಬೇಕಾದರೆ, ಅದರ ಮೂಲಕವಾಗಿ ನಾವು ಬಲಗೊಳ್ಳಬೇಕಾದರೆ, ನೋಡಿ, ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಯಾವ ರೀತಿಯಲ್ಲಿ ಬಲಗೊಳ್ಳಿರಿ? ಮಾತಿನ ಚಪಲತೆಯಿಂದ, ಮಾತಿನ ಬುದ್ಧಿವಂತಿಕೆಯಿಂದ, ಮಾತಿಗೆ ಮಾತು ಬೆಳೆಸುವ ಶಕ್ತಿಯಿಂದ ಅಲ್ಲ. ಆತನನ್ನು ಆಶ್ರಯಿಸಿ ಬಲಗೊಂಡವರಾಗಿರಿ. ಇಮಿಡಿಯೇಟ್ಲಿ ಬರ್ತದೆ, ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲಲು. ಹಾಗಾದರೆ ನೆನಪಿಡಿ, ನಾವು ಇದನ್ನೆಲ್ಲ ಉಪಯೋಗಿಸಬೇಕು, ಸೈತಾನನ ತಂತ್ರೋಪಾಯಗಳನ್ನು. ಹಾಗಾದರೆ ಸೈತಾನನ ತಂತ್ರೋಪಾಯಗಳು ನಮ್ಮ ಸುತ್ತಲೂ ಬಲೆ ಬೀಸ್ತವೆ, ನಮ್ಮ ಕಾಲಿಗೆ ಅನೇಕ ರೀತಿಯ ಬಂಧನಗಳನ್ನು ಹಾಕ್ತವೆ, ನಮ್ಮ ಮಾತಿನ ವಿಷಯದಲ್ಲಿ ವ್ಯಂಗ್ಯಗಳನ್ನು ಮಾಡ್ತವೆ. ಹಾಗಾದರೆ ನಾವು ಬಲಗೊಳ್ಳಬೇಕಾದು ದೇವರ ಅತ್ಯಧಿಕವಾದ ಶಕ್ತಿಯಲ್ಲಿ. ಅದರ ಮೂಲಕವಾಗಿ ನಾವು ಮುನ್ನಡೆಯುವಂಥ ಯೋಜನೆಯನ್ನು ಬರುವ ಶುಕ್ರವಾರ ದಿವಸ
ಇದೇ ಸಮಯದಲ್ಲಿ ಕೇಳುವಂಥ ಸಂದೇಶದಲ್ಲಿ ನಾವು ದೇವರ ಆಶೀರ್ವಾದವಾಗಿ ಪಡ್ಕೊಳ್ಳೋಣ. ಅಷ್ಟರ ತನಕ ಈ ಮಾತುಗಳ ಮೂಲಕವಾಗಿ ವಾಕ್ಯದಲ್ಲಿರುವಂಥ ಇನ್ನೂ ಅಧಿಕ ಮಾತುಗಳ ಮೂಲಕವಾಗಿ ತಮ್ಮನ್ನು ತಾವೇ ಬಲಪಡಿಸಿಕೊಂಡು ಕರ್ತನ ಆ ಮಹಿಮೆಯಲ್ಲಿ ನೀವು ಪಾಲುಗಾರರಾಗಿರಿ ಎಂಬಂತ ಆಮಂತ್ರಣವನ್ನು ನಿಮಗೆ ಕೊಟ್ಟು ಇವತ್ತಿನ ಈ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.